ಸರಿಗ ರಮೇಶ್ ಜಾರಕಿಹೊಳಿ ಅವರು ನಿನ್ನೆ ಒಂದು ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆ ಕಾಂಪ್ರಮೈಸ್ ಕರೆದಾಗ ಮಗನ ಜೊತೆಗೆ ಹೋಗಿದ್ರು. ಆ ಟೈಮ್ನಲ್ಲಿ ಒಬ್ಬ ಬೆಳಗಾವಿ ಜಿಲ್ಲಾ ನಾಯಕರಿಗೆ ಫೋನ್ ಮಾಡಿದ್ರು, ಬಿಜೆಪಿ ಬೆಳಗಾವಿ ಜಿಲ್ಲಾ ನಾಯಕ. ಇಲ್ಲ ಅವ್ರಿಗೆ ಗೊತ್ತ, ನನಗೆ ಅವಾಗ ನಮ್ಗೆ ಗೊತ್ತಿಲ್ಲ ನನಗೆ ಯಾರಿಗೆ ಮಾಡಿದ್ರು ಯಾರಿಗೆ. ಈ ಕೇಸ್ನಾಗ ಬಿಜೆಪಿ ಕೆಲವೊಂದಿಷ್ಟು ನಾಯಕರು ಯಾರು ಇನ್ವಾಲ್ವ್ ಅದಾರ ಅಂತ ಅನ್ಸುತ್ತ ಸರ್? ಇಲ್ಲ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಈಗ ರಮೇಶ್ ಜಾರಕಿಹೊಳಿ ಅವರು ಒಂದು ವಿಚಾರ ವಿಷಕನ್ನೆ ಅನ್ನೋ ಒಂದು ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಷಕನ್ನೆ ಯಾರು ಏನು ಅನ್ನೋದು ಏನಾದರೂ ನಿಮಗೆ ರಮೇಶ್ ಜಾರಕಿಹೊಳಿ ಹೇಳಿದಾರ ಅಥವಾ ಏನಾದರೂ ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತು? ಬೆಳಗಾಂದಲ್ಲಿ ಮಾತಾಡ್ತಾರೆ, ನಮಗೂ ಇಲ್ಲ. ವಿಷಕನ್ನೆ, ಮಟಾಶ್ ಲೆಗ್, ರಕ್ತ ಕಣ್ಣೀರು, ಮೂರು ಹೆಸರಿದಾವೆ, ಯಾರ ಹತ್ರ ಕೂತಾವ? ವಿಷಕನ್ನೆ, ಮಟಾಶ್ ಲೆಗ್, ರಕ್ತ ಕಣ್ಣೀರು, ನಮ್ದು ಎಕ್ಸ್ಟ್ರಾ ಮಾತ್ರ ರಮೇಶ್ ಜಾರಕಿಹೊಳಿ ಕತೆ. ಅವ್ರು ಒಂದೇ ಹೆಸರು ಗೊತ್ತ, ನಮ್ಗೊಂಡು ಮೂರು ಹೆಸರು ಗೊತ್ತದ. ಜನ ಮಾತಾಡ್ತಾರ್ರಿ ಬೆಳಗಾವದಾಗ, ನಮ್ಗೆ ಏನು ಯಾರು ಏನದು ಗೊತ್ತ? ಮೂರು ಈ ನೋಡಿ ಮಟಾಶ್ ಲೆಗ್ ಅಂದ್ರೆ ಶಾಸಕರ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದಕ್ಕೆ ಸಿದ್ದರಾಮಯ್ಯವರು ಮಾಜಿ ಆದ್ರೆ ಕುಮಾರಸ್ವಾಮಿ ಸರ್ಕಾರ ಹೋಯ್ತು, ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರು. ಅದು ಮುಂದೆ ನೀವು ಹೇಳ್ಬೋದು, ನಾವು ಪಾಪ ಅವ್ರ ಬಗ್ಗೆ ಏನು ಹೇಳೋದಿಲ್ಲ. ಪಾಪ ರಕ್ತ ಕಣ್ಣೀರು ಇರಲ್ಲ ಅಲ್ಲ, ಅಲ್ಲಿ ಅನುಭವಿಸೋ ರಕ್ತ ಕಣ್ಣೀರು. ಹೌದು, ಸಿದ್ದರಾಮಯ್ಯ ಮಾಜಿ ಆದರು, ಮತ್ತೆ ಇದು ಸಮ್ಮಿಶ್ರ ಸರ್ಕಾರ ಪತನವಾಯ್ತು. ಮಟಾಶ್ ಲೆಗ್ ಎಲ್ಲಿ ಕಾಲಿಡ್ತಾರಲ್ಲ ಅಲ್ಲಿ ಹೋಯ್ತದ. ಏ ಎಷ್ಟು ಜನ ರೀ ಪಾಪ, ಅದಕ್ಕೆ ಸೀಮೆಂಟ್ ಕೊರೆ ಆಗ್ಬೇಕಲ್ಲ. ನಿಮ್ಮ ಸೆಂಟ್ರೋ ರವಿ ಆಲ್ಟೋ ರವಿ ಹಾಕತ್ತಿಲ್ಲಿ, ಅದು ಅದಕ್ಕೆ ಮತ್ತೆ ಈಗ ಅದು ಬಂದ್ರೇ ಅದು ಕರ್ನಾಟಕ ರಾಜ್ಯದ ನಾನು ಹಾಗೆ ನೀನು ಹೀಗೆ ರಮೇಶ್ ಜಾರಕಿಹೊಳಿ ಹಂಗೆ ಮಾತಾಡ್ತಾರೆ. ಹೆಣ್ಮಕ್ಳ ಬಗ್ಗೆ ಎಷ್ಟು ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅವ್ರಿಗೆ, ಎಷ್ಟು ನಾವು ಸಹೋದರಿಯರು ಹಾಕ್ತಂಗೆ ಎಷ್ಟು ಕಿಮ್ಮತ್ತು ಕೊಡಬೇಕು? ಕೊಟ್ಟೇ ಕೊಡ್ತೀವಿ ಅವ್ರಿಗೆ, ಅವ್ರು ಹೇಳ್ತಾರಲ್ಲ ಪ್ರತಿಯೊಂದಕ್ಕೂ. ಅದಕ್ಕಾಗಿ ಅದು ಸಿ ಬಿ ಐ ಕೊಟ್ರೇ ಇದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.